चक्रवासिनी महादेवी अम्मा श्री सिंहवाहिनी कण्णीर हाक्ता अवळ पाददल्लि तले इट्टु ತಾಯೇ ನಿನ್ ಶಕ್ತಿ ಅಪಾರ ಅಂತ ಕೊಂಡಾಡೋ ಆ ಅಶಕ್ತ ಮನಸ್ಸುಗಳನ್ನ ಸೃಷ್ಟಿ ಮಾಡಿದಳಲ್ಲ ಅವಳು ತಾಯಿ ಅಲ್ಲ ಪೂತನಿ ತಪ್ಪು ತಿಳ್ಕೊಬೇಡಿ ಕೋಪ ಮಾಡ್ಕೋಬೇಡಿ ಸುಂದ್ರಿ ಆ ಹಣನೆಲ್ಲ ಸುಟ್ಟು ಬಿಟ್ಲು ಎಲ್ಲಿ ಶೇಖರಿ ದಂಡ ಕಟ್ತಾ ಇದೆ ಊರಲ್ಲಿ ಉಳಿದು ಬಿಡ್ತಾನೋ ಅಂತ ನೀವೇ ನಿಮ್ಮ ಉಂಗ್ರನ ಕೊಟ್ಟು ಕಳಿಸಿದ್ರಿ ಉಂಗ್ರ ಕೊಟ್ಟು ಕಳಿಸಿದ್ಯಾಕೆ ಆಮೇಲೆ ಬಂದು ಹೀಗೆ ಮಾತಾಡಿದ್ಯಾಕೆ ಈ ಸಂಪತ್ತಿಗೆ ಅವನ ಮನೆ ಪತ್ರ ಬೇರೆ ಕಳಿಸಿದ್ರಿ ನನ್ನಿಂದ ಅಲ್ಲಿ ಏನು ನಡೀತು ವಿವರವಾಗಿ ಹೇಳು ಜಗ್ಗಿ ನೀವೇ ಎಲ್ಲ ಹೇಳಿದ್ರಿ ಅಲ್ಲಿ ಈಗ ನನ್ನನ್ನ ಅದನ್ನೇ ಹೇಳು ಅಂತಿದ್ದೀರಲ್ಲ ಏನು ನಡೀತು ಅಂತ ಕೇಳ್ತಾ ಇದ್ದೀರಿ ಹೇಳು ಮೂರ್ಖ ಸುಂದರಿ ಕೈಯಿಂದ ಹಣ ಬೆಂಕಿ ಬೀಳೋಕ್ ಮೊದಲೇನೆ ಶೇಖರಿ ಅಮ್ಮನವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದ ಅಲ್ಲಿ ಆಚಾರ್ಯನು ಶೇಖರಿ ಇಬ್ರು ಮಾತಾಡ್ತಾ ನಿಂತಿದ್ರು ಸುಂದರಿ ಇದ್ದೋಳು ನಾನೇ ದಂಡ ಕಟ್ತೀನಿ ಅಂತ ಹಣನ ಕಿತ್ತುಕೊಂಡ್ಳು ಸುಂದರಿ ಅವಳೇ ಬೇಕು ಅಂತ ದುಡ್ಡನ್ನ ಬೆಂಕಿಗೆ ಹಾಕಲ್ಲ ಅವಳ ಮನಸ್ಸಲ್ಲಿ ಏನಿತ್ತು ಏನೋ ಯಾರಿಗೂ ಗೊತ್ತಿಲ್ಲ ಶೇಖರಿನೇ ಏನೋ ಎಡವಟ್ ಮಾಡ್ತಾನೆ ಅಂತ ನನಗೆ ಅನುಮಾನ ಇತ್ತು ಆದ್ರೆ ಇವಳು ಎಡವಟ್ ಮಾಡಬಹುದು ಇದು ಅವಳೇನ್ ತಪ್ಪಿದಲ್ಲ ಬುದ್ಧಿ ಕೈ ಮೇಲೆ ಅಲ್ಲಿ ಬಿತ್ತು ಕೈ ಒದರದ್ಲು ದುಡ್ಡು ಬೆಂಕಿಯಲ್ಲಿ ಬಿತ್ತು ಬುದ್ಧಿ ನಾನು ಕೊಟ್ಟು ಉಂಗುರನ ಕೊಟ್ಟ ಮೇಲೂ ಅವರನ್ನ ಊರಿಂದ ಆಚೆ ಕಳಿಸ್ತೇ ಅಲ್ಲ ಯಾಕೆ ನಿಲ್ಲಿಸ್ಕೊಂಡ್ರಿ ನಾವು ನಿಲ್ಲಿಸ್ತಿಲ್ಲ ಶೇಖರಿ ದಂಡ ಕಟ್ಟೋಕೆ ಅವನ ಹತ್ರ ಹಣ ಇಲ್ಲ ಅಂತ ಹೇಳಿ ಎಂಟಿ ತಾಳಿ ತರ್ಸೋಕೆ ಸಿದ್ಧ ಇದ್ದ ಅಮ್ಮನ ಕೊರಳಲ್ಲಿ ತಾಳಿ ಸರ ತಕ್ಕೊಡಕ್ಕೆ ಹೇಳು ಸುಮ್ಮನೆ ತಾಳಿ ಸರ ತೆಗೆಯಕ್ಕೆ ಅಮ್ಮ ಹೆದರ್ತಾಳೆ ಅಂತದ್ರಲ್ಲಿ ಇವಾಗ ಬಿಚ್ಚಿಕೊಡ್ತಾಳ ಹೇಳು ಅವಳಿಗೆ ಇವತ್ತು ತಾಳಿ ಸರ ಬಿಚ್ಚಿಕೊಡದೇ ಇದ್ರೆ ಇನ್ಯಾವತ್ತೂ ಹಾಕ್ಕೊಳ್ಳೋಕೆ ಆಗಲ್ಲ ಅಂತ ಅಷ್ಟರಲ್ಲಿ ತಾವು ಕಳಿಸಿದ ಈ ಉಂಗ್ರ ಬಂತು ಆಚಾರ್ಯ ಶೇಖರಿನ ಕರೆದು ಸಹಿ ಹಾಕಿಸ್ಕೊಂಡ ಶೇಖರಿ ಸಹಿ ಹಾಕಿ ಕಣ್ಣೀರಿಡ್ತಾ ಇನ್ನೇನು ಈ ಊರು ಬಿಟ್ಟು ಹೊರಡಬೇಕು ಅನ್ನೋಷ್ಟರಲ್ಲಿ ತಾವು ಬಂದ್ರಿ ಬಂದು ತಾವೇ ಸಾಕ್ಷಾತ್ ತಾವೇ ಹೇಳಿದ್ದು ನೀನು ಕಳ್ಳ ಅಲ್ಲ ಅಂತ ಮೇಲೆ ಊರ್ ಬಿಟ್ಟು ಯಾಕೆ ಹೋಗ್ತೀಯ ನೀನು ಇಲ್ಲೇ ಇರಬೇಕು ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು ಅನ್ನೋ ಉದ್ದೇಶದಿಂದ ನಾನೇ ಬಂದಿದ್ದೀನಿ ಅಮ್ಮನವರು ಕೊಡಿಸಿದ ಶಾಲು ಕಪಾಟ್ನಲ್ಲಿದೆ ತಗೊಂಡು ಆಮೇಲೆ ಅಮ್ಮನವ್ರು ಗೊತ್ತಿದ್ದ ಶಾಲೆ ಬೇರೆ ಶೇಖರಿ ಹತ್ರ ಸಿಕ್ಕಿದ ಶಾಲೆ ಬೇರೆ ಅಂದ್ರಿ ಆಮೇಲೆ ಅಮ್ಮನವ್ರು ಗೊತ್ತಿದ್ದ ಶಾಲು ಕಾಪಾಟ್ನಲ್ಲಿದ್ದೆ ತಗೊಂಬಾರೋ ಅಂತಂದ್ರಿ ಆಮೇಲೆ ಅಮ್ಮನವರಿಗೆ ಹೊತ್ತಿದ ಶಾಲು ಇಲ್ಲಿದೆ ಶೇಖರಿ ಹೊತ್ತು ಬಂದ ಶಾಲು ಅಲ್ಲಿದೆ ದೇವಾಲಯದಲ್ಲಿ ಕಳ್ಳತನಾನೇ ಆಗಿಲ್ಲ ಅಂದ ಮೇಲೆ ಶಿಕ್ಷೆ ಅನ್ನೋದಕ್ಕೆ ಅರ್ಥನೇ ಇಲ್ಲ ದೇವಸ್ಥಾನದಲ್ಲಿ ಕಳ್ಳತನವೇ ಆಗಿಲ್ಲ ಅಂದ ಮೇಲೆ ಶಿಕ್ಷೆಗೆ ಅರ್ಥ ಇಲ್ಲ ಶೇಖರಿ ಮತ್ತು ಅವನ ಮಗಳು ಸುಂದರಿ ದೇವಸ್ಥಾನದಲ್ಲೇ ಕೆಲಸಕ್ಕೆ ಮುಂದುವರಿಬೋದು ಶಿಕ್ಷೆ ರದ್ದಾಗಿದೆ ಶೇಖರಿ ನಿರಪರಾಧಿ ಅಂತಂದ್ರಿ ಶೇಖರಿ ನಿರಪರಾಧಿ ಆಮೇಲೆ ಏನಾಯ್ತು ತೀರ್ಪು ಹೇಳಿ ಹೋದವರು ಮತ್ತೆ ವಾಪಸ್ ಬಂದ್ರಿ
ಮುಂದೆ ಏನಾಯಿತು ಅಂತ ನನಗೆ ಗೊತ್ತಿದೆ. ಶೇಖರಿ ಬಂದ, ಧನ್ಯವಾದ ಹೇಳ್ದ, ಒಳಗೆ ಹೋಗ್ತಿದ್ದೆ, ಪದೇ ಕಸಿಬಿಟ್ರೆ ಬಾಲ ಸುಬ್ರಹ್ಮಣ್ಯ ಬಂದರು, ಯಾಕೆ ಹೀಗೆ ಮಾಡ್ಬಿಟ್ರಿ ಅಂತ ಕೇಳಿದ್ರು. ಸುಂದರಿ ಎದುರಾದ್ಲು, ನಾನು ಹೋದವನು ಮತ್ತೆ ವಾಪಸ್ ಬಂದ. ಹೌದು, ಆದರೆ ಒಂದು ವ್ಯತ್ಯಾಸ. ಏನು? ತೀರ್ಪು ಹೇಳುವಾಗ ನೀವು ಕೆಂಪು ಶಾಲು ಒದ್ದಿದ್ರಿ, ಕೆಂಪು ಬಂಗಾರದ ಬಣ್ಣದ ಬಾರ್ಡರ್ ಇತ್ತು, ಚುಕ್ಕೆ ಚುಕ್ಕೆ ಪುಕ್ಕ ಇತ್ತು. ಮತ್ತೆ ವಾಪಸ್ ಬಂದ ಮೇಲೆ ಈ ಹಸಿರು ಶಾಲು ಒದ್ದಿದ್ರೆ ಅಷ್ಟರಲ್ಲಿ ಬದಲಾಯಿಸ್ಕೊಂಡು ಬಂದ್ಬಿಟ್ರ? ಗರ್ಭಗುಡಿ ಹತ್ರ ಹೋಗ್ಬೇಕು. ಸೀರೆ ಯಾವುದು? ಹಳದಿ ಬಣ್ಣದ್ದು. ವಿಶೇಷ ಅಲಂಕಾರ ಏನಾದ್ರು ಮಾಡಿದ್ರ? ಶಾಲು ಒತ್ತಿಸಿದ್ದೆ. ಯಾವ ಬಣ್ಣದ್ದು? ಕೆಂಪು. ಸರಿಯಾಗಿ ನೆನಪಿದೆಯಾ? ಕೆಂಪೇನಾ? ಖಂಡಿತವಾಗ್ಲೂ ಹೌದು. ತಗೊಂಡ್ ಬನ್ನಿ ಆ ಶಾಲು. ತಾಯಿ ಮೇಲೆ ಕೋಪ ಬೇಡ. ನಿಮ್ಮ ಬುದ್ಧಿ ಮಾತಿನ ಅವಶ್ಯಕತೆ ನನಗಿಲ್ಲ. ಹೇಳಿದೆ ನಾನು, ಸೂರ್ಯಾಸ್ತಕ್ಕೆ ಮುಂಚೆ ಗ್ರಾಮ ಪ್ರವೇಶ ಮಾಡೋದು ಬೇಡ ಅಂತ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಹಾಳಾಗಿದ್ದೆ ನಿಮ್ಮಿಂದ. ಕರ್ಣ ಪಿಶಾಚಿಗಳ ಮಾತುಗಳನ್ನು ಕೇಳಿ ನನ್ನನ್ನು ಊರಿಂದ ಆಚೆ ಇಟ್ರಿ. ನಾನು ಊರೊಳಗೆ ಬಂದಿದ್ರೆ ಅಶೇಖರಿ ಅವನ ಮಗಳು ತ್ರಿಪುರ ಸುಂದರಿ ಊರ್ ಬಿಟ್ಟು ಆಚೆ ಹಾಳಾಗಿ ಹೋಗ್ತಾ ಇದ್ರು. ಹಾಳಾಗಿದ್ದೆ ನಿಮ್ಮಿಂದ. ನಿಮ್ಮಿಂದ? ನಿಮ್ಮ ಸಾಧನೆಗೆ ಅಡ್ಡಿ ಯಾರಿಂದ ಅಂತ ಗೊತ್ತಾಗಿದ್ದೆ ನನ್ನಿಂದ. ಅದನ್ನು ಮರಿಬೇಡಿ ನೀವು.
ಇದೇ ಶಾಲು ಒತ್ತಿಸಿದ್ದು. ಇದೇ ಬಣ್ಣದ ಶಾಲುನೆ ನೀವು ತೀರ್ಪು ಕೊಡ್ಬೇಕಾದ್ರೆ ಒದ್ಕೊಂಡು ಬಂದಿದ್ದು. ಇದನ್ನ ಅಮ್ಮನವ್ರಿಗೂ ಹೊಚ್ಚಿದ್ಮೇಲೆ ನಾನೇ ತೆಗೆದು ಒಳಗಡೆ ಇಟ್ಟಿದ್ದೀನಿ, ಯಾರು ಒಳಗಡೆ ಬಂದಿಲ್ಲ. ಹೇಳಿದ್ದೆ ಅಮ್ಮನವರು ಪಾದಸ್ಪರ್ಶವಾಗಿದೆ ಅಂತ. ಯಾರು ಇರಬಾರ್ದು ನನ್ನ ದೇಶಿಕರ ಹೊರತಾಗಿ. ಅಮ್ಮ ಮಲಗಿದ್ರ ಕಾಲ್ ನೋವು ಅಂತ ಇದ್ರು, ಮಾತ್ರೆ ಕೊಟ್ಟೆ, ಈಗ ಮಲಗಿದ್ರು. ಊರ್ ಬಿಟ್ಟು ಹೊರಟಿದ್ವಿ, ನಿಲ್ಬಾರ್ದಾಗಿತ್ತು. ಸದ್ಯ ನಾನ್ ಕಳ್ಳ ಅಲ್ಲ ಅಂತ ಆಯ್ತಲ್ಲ, ಮತ್ತೆ ಆ ಹಾಳ್ ದೇವಸ್ಥಾನಕ್ ಹೋಗ್ಬೇಕಲ್ಲ. ಸುಂದ್ರಿ ನಾಲ್ಗೆ ಉದ್ದ ಬಿಡ್ತಾ ಇದ್ಯಾ? ಮನ್ಸಿಗೆ ಹಿಂಸೆ ಆಗುತ್ತಮ್ಮ. ಹೊಸ ಬದುಕು ಕಟ್ಟೋ ಧಾವಂತ ಇಲ್ದೆ ಇರೋ ಬದುಕು ಸರಿ ಹೋಯ್ತಲ್ಲ. ನನ್ಗೆ ಈ ಬದುಕು ಸರಿ ಇದೆ ಅಂತ ಅನ್ನಿಸ್ತಿಲ್ಲ ಅಪ್ಪ. ಒದ್ದಾಡ್ಕೊಂಡು ಕೆಲಸ ಮಾಡ್ತಿದೀವಿ ಆ ದೇವಸ್ಥಾನದಲ್ಲಿ, ಪ್ರತಿ ಕ್ಷಣ ಮನ್ಸಿಗೆ ಕಿರಿಕಿರಿ. ರೀ, ಇವಳ ಜಾತಕ ಆ ನೀಲ್ಕಂಠ ಶಾಸ್ತ್ರಿಗಳಿಗೆ ತೋರಿಸಿ ಇವಳಿಗೆ ಯಾಕೆ ಅಮ್ಮನವ್ರು ಕಂಡ್ರೆ ಆಗೋದಿಲ್ವೋ ಕೇಳಿ. ಪೂರ್ವ ಜನ್ಮದ ಸಂಚಯನ ಇದ್ದು ಶಾಂತಿ ಪರಿಹಾರ ಏನಾದರೂ ಮಾಡಬೇಕು ಅಂತಿದ್ರೆ ಮಾಡೋಣ. ಪರಿಹಾರ ಕಣ್ಮುಂದೆ ಇಟ್ಕೊಂಡು ಖರ್ಚಿಗೆ ದಾರಿ ಹುಡುಕ್ತಿದ್ಯಲ್ಲಮ್ಮ. ಸುಂದ್ರಿ ಹೊರಗೆ ತಂಡಿ ಒಳಗೆ ಬಾರೆ. ನಿಷೇಧ ಇದೆಯಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳ ವಿರುದ್ಧ ನಿನ್ನ ಮಾತಾಡಿ 15 ದಿವಸ ಆಯ್ತು. ಮನೆಯಿಂದ ಹೊರಗೆ ಹಾಕುವಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮನೆಯಿಂದ ಹೊರಗೆ ಹಾಕೆ ವಾರದ ಮೇಲಾಯ್ತು. ಇನ್ ಸಾಕು, ಒಳಗೆ ಬಾರೆ. ಶೇಖ್ರಿ ನನ್ನ ಮಾತಿನ ವಿರುದ್ಧ ನಡ್ಕೊಂಡ ಅಂತ ನಿಮ್ಮನ್ನ ಕೆಲಸದಿಂದ ತೆಗೆದ್ರೆ ಕಳಿಯಲ್ಲ. ಅವರು ಬದಲಾಗಿದ್ದಾರೆ. ತಾಯಿ ತ್ರಿಪುರ ಸುಂದರಿನೇ ಅವ್ರ ಮನಸ್ಸನ್ನ ಬದಲಾಯಿಸಿದಾಳೆ. ಇಲ್ಲದೆ ಇದ್ರೆ ನನ್ನ ಪರವಾಗಿ ನಿಂತು ಈ ಊರಿನಲ್ಲೇ ಉಳ್ಕೊಳಕ್ ಅವ್ರು ಒಪ್ಕೋತಿದ್ರ? ಬಾ ಒಳಗೆ, ಕೇಳಿದ್ರೆ ನಾನು ಹೇಳ್ತೀನಿ. ನಿನ್ನ ಮನೆಯಿಂದ ಹೊರಗಡೆ ಹಾಕಿದ ಅಪ್ಪನೇ ಒಳಗೆ ಬಾ ಅಂತ ಕರೀತಿದ್ದಾನೆ. ಬಾ ಬಾರೆ. ಇಷ್ಟು ದಿವಸ ಹೊರಗಡೆ ಕೂತು ಕೆಲಸದವ್ರ ತರ ಊಟ ಮಾಡ್ತಿದ್ಲು, ಇವತ್ ನಮ್ ಜೊತೆಗೆ ಕೂತು ಊಟ ಮಾಡ್ಲಿ. ಹಾಕು ಯಾಕೆ? ನಿನ್ ತಟ್ಟೆಯಿಂದನೆ ಎರಡ್ ಕೈ ತೂತ್ ಹಾಕಪ್ಪ. Thank you.
ಯಾಕೆ ಮಂಕಾಗಿದ್ಯಾ? ಅಮ್ಮನವ್ರಿಗೆ ಹೊಚ್ಚಿದ ಶಾಲು ನಾವು ಕದ್ದಿದ್ದಲ್ಲ ಅಂತ ಸಾಬೀತಾಯ್ತು. ಆದ್ರೆ ನಮ್ಮನೇನಲ್ಲಿ ಸಿಕ್ಕ ಶಾಲ್ ಯಾವುದು? ಅದನ್ನ ಯಾರು ತಂದು ಹೊಚ್ಚಿದ್ದು? ಅದನ್ನು ಹೊತ್ಕೊಂಡಿದ್ದು ಸುಂದ್ರಿ, ಅವಳೇ ಹೇಳ್ಬೇಕು. ನಾನು ಹೇಳಿದ್ನಲ್ಲಪ್ಪ ನಂಗೆ ಗೊತ್ತಿಲ್ಲ ಅಂತ. ನಂಗೆ ನಿಜವಾಗ್ಲೂ ನೆನಪಾಗ್ತಿಲ್ಲ. ಅದು ಹೇಗೆ ಸಾಧ್ಯ? ಯಾರ ಕೆಲಸ ಇದು? ನಮ್ಮನ್ನ ಯಾರೋ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಿಕ್ಕಾಕ್ಸೋಕೆ ಅಷ್ಟೊಂದು ಬೆಲೆ ಬಾಳೋ ಶಾಲೆನ ತಂದು ಹೊದ್ದಿಸ್ತಾರ? ಅಲ್ಲದೆ ಅಮ್ಮನವ್ರಿಗೆ ಇನ್ಯಾರು ಅಂಥದ್ದೇ ಶಾಲೆನ ಅರ್ಪಿಸ್ತಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಿರಬೇಕು? ಮೊದಲೇ ತಂದಿಟ್ಕೊಳ್ಳೋಕೆ. ಮತ್ತೆ ಯಾರು ತಂದು ಹೊದಿಸಿದ್ರು? ತಾಯಿಗೆ ಬೆನ್ನು ಮಾಡಿ ಕೂರ್ಬೇಡಿ. ಆ ತಾಯಿನೇ ನನಗೆ ಬೆನ್ನು ಮಾಡಿ ಕೂತಿದ್ದಾಳೆ. ಸಾಲ್ದ ಇದೆಲ್ಲ ಹೇಗಾಯ್ತು? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಸುಂದ್ರಿನ ಊರಿಂದ ಹೊರಗೆ ಹೋಗದೆ ಇರೋ ಹಾಗೆ ತಾಯಿನೇ ತಡೆದಿದ್ದಾಳೆ. ಚೌಡಿ ಹೇಳಿದಾಗೆ ಸುಂದ್ರಿನೇ ನಿಮ್ಮ ವಿರೋಧಿಯಾಗಿದ್ರು. ಆ ಸುಂದ್ರಿಗೆ ತಾಯಿ ತ್ರಿಪುರ ಸುಂದರಿ ಸಹಾಯ ಮಾಡ್ತಿದ್ದಾಳೆ. ಶತ್ರುವಿನ ಮಿತ್ರ ಶತ್ರು ಅಂತ ಕೇಳಿದ್ವಾ? ಈಗ ಅಮ್ಮನವರು ನಿಮಗೆ ಶತ್ರುವಿನ ಸ್ಥಾನದಲ್ಲಿ ನಿಂತಿದ್ದಾರೆ. ಸಾಮಾನ್ಯರ ವಿರೋಧ ಕಟ್ಕೊಂಡ್ರೆ ಎದುರಿಸಿ ಹೋರಾಡಬಹುದು. ತೀರಾ ಅಮ್ಮನವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? ರಾಕ್ಷಸರ ಸಂಹಾರ ಕಾಲದಲ್ಲಿ ದೇವಾನ ದೇವತೆಗಳೇ ತಮ್ಮೆಲ್ಲ ಶಕ್ತಿನೂ ಅಮ್ಮನವ್ರಿಗೆ ಧಾರೆ ಎರೆದಿದ್ದಾರೆ. ನೀವು ದೇವಿ ಭಾಗವತ ಓದಿಲ್ವೇ? ಮೂವತ್ಮೂರು ಕೋಟಿ ದೇವತೆಗಳ ಶಕ್ತಿ ಅಂಶ ಆ ತಾಯಿನಲ್ಲಿದೆ. ನೀವು ಅವಳಿಗೆ ಸಮಾನನಾ? ವಿರೋಧ ಕಟ್ಕೊಳಕ್ಕಾಗ್ಲಿ ಹೋರಾಡಕ್ಕಾಗ್ಲಿ ಒಂದು ಲೆಕ್ಕ ಅಂತ ಬೇಡವಾ? ಸೂರ್ಯನ ಮುಂದೆ ಸೊಡರ. ನನ್ನನ್ನು ಏನು ತಿಳ್ಕೊಂಡಿದ್ದೀರಾ? ಬುದ್ಧಿ ಜ್ಞಾನ ಇಲ್ಲದೆ ಇರೋವನು, ದೂರದೃಷ್ಟಿ ಇಲ್ಲದೆ ಇರೋವನು, ದುಡುಕ್ ಸ್ವಭಾವದವನು ಅಂತ ತಿಳ್ಕೊಂಡಿದ್ದೀರಾ? ಅಮ್ಮನವರು ಅಂದ್ರೇನು? ಅವಳ ಶಕ್ತಿ ಏನು? ಶಕ್ತಿಯ ಕೇಂದ್ರ ಬಿಂದು ಏನು? ಅವಳನ್ನ ಒಲಿಸ್ಕೊಳ್ಳೋದು ಹೇಗೆ, ನಿರ್ಬಂಧಿಸೋದು ಹೇಗೆ, ಎಲ್ಲ ತಿಳ್ಕೊಂಡಿದ್ದೀನಿ. ದೇವತೆಗಳು ಯಾರು? ಭಕ್ತವಲ್ಲವರು, ಸ್ತೋತ್ರ ಪ್ರಿಯರು, ಭಕ್ತರ ಭಕ್ತಿಗೆ ಸೋಲುವವರು. ಜೊತೆಗೆ ನಾವು ನೀಡೋ ಹವಿಸ್ಸಿಗೆ ಬಾಯಿ ಬಿಟ್ಟುಕೊಂಡು ಕಾಯ್ತಾ ಇರೋರು. ಚಮನ ಋಷಿಯ ಕತೆ ಗೊತ್ತಲ್ಲ? ಯಜ್ಞದ ಹವಿಸ್ಸಿನ ಭಾಗಕ್ಕಾಗಿ ಅಗ್ನಿ ದೇವತೆಗಳು ಹೇಗೆ ಶ್ರಮ ಪಡ್ತಾರೆ ಅಂತ. ಅನಸೂಯ ಕತೆ ನೆನಪು ಮಾಡ್ಕೊಳ್ಳಿ. ತ್ರಿಮೂರ್ತಿಗಳನ್ನೇ ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ತಾಳೆ. ಆಗ ನಿಮ್ಮ ತಾಯಿಯ ಆಟ ಏನು ನಡೀಲಿಲ್ವಲ್ಲ? ಅಲ್ಲಿ ಲೋಕ ಕಲ್ಯಾಣದ ಕಾರಣ ಇತ್ತು. ಅದು ತಿಳಿದದ್ದು ಆಮೇಲೆ. ದೇವತೆಗಳು ಶಿಶುಗಳಾದಾಗ ಲೋಕವೇ ಹೆದರಿತ್ತು. ನಾನು ಮಾಡುತ್ತಿರುವುದು ಲೋಕ ಕಲ್ಯಾಣಕ್ಕಾಗಿಯೇ ಅಂತ ತಿಳ್ಕೊಳ್ಳಿ. ದೇವತೆಗಳೇ ನನ್ನಲ್ಲಿ ನೆಲೆಸಿ ಈ ನಾಟಕವನ್ನು ಆಡಿಸ್ತಾ ಇದೆ. ಕಠೋಪನಿಷತ್ತಿನಲ್ಲಿ ಹೇಳಿದ ಹಾಗೆ ಒಂದು ತೃಣ ಜರುಗಬೇಕಾದರೂ ಆ ದೈವ ಪ್ರೇರಣೆ ಇರಬೇಕಂತೆ. ಹಾಗೆ ನನ್ನಲ್ಲೂ ಒಬ್ಬ ಭಗವಂತ ನೆಲೆಸಿ ಪ್ರೇರೇಪಣೆಯನ್ನು ಕೊಡ್ತಾ ಇದ್ದಾನೆ. ವಿರೂಪಾಕ್ಷ, ನೀನು ಹೀಗೆ ಮಾಡು. ನಿಮ್ಮ ಈ ಸಾಧನೆ ಲೋಕ ಕಲ್ಯಾಣಕ್ಕೆ ಆಗಿದ್ರೆ ಖಂಡಿತ ದೈವ ಸಹಾಯ ಇರುತ್ತೆ. ಒಂದು ಪಕ್ಷ ಸ್ವಾರ್ಥಕ್ಕಾಗಿ ಆ ಚಿಂತೆ ನಿಮಗೆ ಬೇಡ.
ಅಮ್ಮನವರೇ ನನ್ನ ವಿರುದ್ಧವಾಗಿ ಬಂದರೂ ನಾನು ಹೋರಾಡ್ತೀನಿ. ಯುದ್ಧ ಪ್ರಾರಂಭವಾಗಿದೆ. ಶತ್ರು ನನ್ನ ಎದುರುಗಡೆ ಇದ್ದಾಳೆ. ಇನ್ನು ಯುದ್ಧ ವಿರಾಮವಿಲ್ಲ.